ಭಾರತದ ಇತಿಹಾಸವೆಂದರೆ ಅದು ಕಾಗಕ್ಕ ಗೂಬಕ್ಕನ ಕತೆ ಅನ್ನುವ ವ್ಯಂಗ್ಯಭರಿತ ಮಾತು ಕೂಡ ಚಾಲ್ತಿಯಲ್ಲಿದೆ. ಇದಕ್ಕೆ ಕಾರಣ ಏನಪ್ಪ ಅಂದರೆ, ಭಾರತದ ಇತಿಹಾಸಕ್ಕೆ ಬೇಕಾದಂಥ ಲಿಖಿತ ದಾಖಲೆಗಳು ಸ್ಪಷ್ಟವಾಗಿ ಸಿಗೋದಿಲ್ಲ. ಭಾರತದಲ್ಲಿ ಆಳ್ವಿಕೆ ಮಾಡಿದ ರಾಜರ ಆಡಳಿತ ಅವಧಿಯನ್ನು ಇತಿಹಾಸಕಾರರು ಒಂದು ಅಂದಾಜಿನ ಮೇಲೆ ಗುರುತಿಸ್ತಾರೆ. ಅಂದರೆ ಉದಾಹರಣೆಗೆ, ಸಿರಾದ ಕಸ್ತೂರಿ ರಂಗಪ್ಪ ನಾಯಕ ಕ್ರಿಸ್ತಶಕ 1320 ಕ್ರಿಸ್ತಶಕ 1340 ಆಡಳಿತ ನಡೆಸಿದ ಅಂತ ಹೇಳಿ ಇತಿಹಾಸಕಾರರು ಹೇಳ್ತಾರೆ. ಆದರೆ ಇದೇ ರಂಗಪ್ಪ ನಾಯಕ ಯಾವಾಗ ಹುಟ್ಟಿದ್ದ, ಯಾವಾಗ ಸತ್ತ ಅನ್ನುವ ನಿಖರ ಮಾಹಿತಿ ದಾಖಲೆ ಸಿಗೋದೇ ಇಲ್ಲ. ಈ ಸಣ್ಣ ಪುಟ್ಟ ರಾಜರು ಪಾಳೆಗಾರರು ಮಾತು ಇರಲಿ, ತುಂಬ ಪ್ರಸಿದ್ಧವಾದಂತಹ ಚಕ್ರವರ್ತಿಗಳೇ ಹುಟ್ಟಿದ್ದ್ಯಾವಾಗ ಸತ್ತಿದ್ದ್ಯಾವಾಗ ಅನ್ನುವ ಮಾಹಿತಿ ಇರೋದಿಲ್ಲ. ವಿಜಯನಗರ ಸಾಮ್ರಾಜ್ಯದ ಪ್ರಸಿದ್ಧ ಚಕ್ರವರ್ತಿ ಶ್ರೀಕೃಷ್ಣದೇವರಾಯ ಯಾವಾಗ ಸತ್ತ, ಆ ಸತ್ತ ದಿನಾಂಕ ಯಾವುದು, ಸತ್ತ ದಿನ ಯಾವುದು ಅನ್ನುವ ನಿಖರ ಮಾಹಿತಿ ಕಳೆದ 2-3 ವರ್ಷಗಳ ಹಿಂದಿನವರೆಗೂ ಸಿಕ್ಕಿರಲಿಲ್ಲ. ಹೌದು, ಕಳೆದ 3 ವರ್ಷಗಳ ಹಿಂದಷ್ಟೇ ವಿಜಯನಗರ ಸಾಮ್ರಾಜ್ಯದ ಪ್ರಸಿದ್ಧ ಚಕ್ರವರ್ತಿ ಶ್ರೀಕೃಷ್ಣದೇವರಾಯ ಯಾವ ದಿನಾಂಕದಂದು ಮರಣವನ್ನಪ್ಪಿದ್ರು, ಆ ಮರಣವನ್ನಪ್ಪಿದ ದಿನ ಯಾವುದಾಗಿತ್ತು ಅಂತ ನಿಖರವಾಗಿ ತಿಳಿಸುವಂತಹ ಶಿಲಾಶಾಸನವೊಂದು ತುಮಕೂರಿನಲ್ಲಿ ಪತ್ತೆಯಾಗಿದೆ. ಭಾರತದ ಇತಿಹಾಸದಲ್ಲಿ ಸುವರ್ಣಯುಗ ಅಂತಲೇ ಕರೆಯುವ ವಿಜಯನಗರ ಸಾಮ್ರಾಜ್ಯದ ಪ್ರಸಿದ್ಧ ಚಕ್ರವರ್ತಿ ಶ್ರೀಕೃಷ್ಣದೇವರಾಯನ ಮರಣದ ದಿನಾಂಕವನ್ನು ತಿಳಿಸುವ ಆ ಶಿಲಾಶಾಸನ ಎಲ್ಲಿದೆ, ಹೇಗಿದೆ, ಆ ಶಿಲಾಶಾಸನದಲ್ಲಿ ಏನಂತ ಬರೆದಿದೆ, ಇದೆಲ್ಲವನ್ನು ಡಿಟೇಲಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ನಿಜಕ್ಕೂ ಇದು ಒಂದು ದಮ್ಮಿರುವಂತಹ ವಿಡಿಯೋ. ಅದರಿಂದ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಅದಕ್ಕೆ ಮುಂಚೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಈ ವಿಡಿಯೋ ನಿಜಕ್ಕೂ ನಿಮಗೆ ಹೆಚ್ಚು ಇಷ್ಟವಾದರೆ ನಿಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿ ಕಳಿಸ್ಕೊಡಿ, ಅವರು ಕೂಡ ನೋಡಲಿ. ಅದೆಲ್ಲಕ್ಕಿಂತ ಮುಖ್ಯವಾಗಿ ನೀವು ನೋಡುತ್ತಿರುವ ಈ ನೇಟಿವ್ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬೇ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಮಕೂರು ಮಹಾನಗರ ಪಾಲಿಕೆ ವ್ಯಾಪ್ತಿಗೆ ಸೇರಿದ ವನ್ನೇನಹಳ್ಳಿ ಗ್ರಾಮದಲ್ಲಿ 2021 ಫೆಬ್ರವರಿ ತಿಂಗಳಲ್ಲಿ ಈ ಅಪರೂಪದ ಮಹತ್ವದ ಐತಿಹಾಸಿಕ ಶಿಲಾಶಾಸನ ಪತ್ತೆಯಾಗಿದೆ. ಈ ಶಾಸನ ಪತ್ತೆಯಾಗುವ ಮುಂಚೆ ಕೃಷ್ಣದೇವರಾಯನ ಮರಣ 1529 ಅಕ್ಟೋಬರ್ ಅಥವಾ ನವಂಬರ್ ತಿಂಗಳು ಎಂದು ಅಂದಾಜಿಸಲಾಗಿತ್ತು. ಆದರೆ ವನ್ನೇನಹಳ್ಳಿಯಲ್ಲಿ ಸಿಕ್ಕಿರುವ ಈ ಶಿಲಾಶಾಸನದಲ್ಲಿ ಶಾಲಿವಾಹನ ಶಕ ವಿರೋಧಿ ನಾಮ ಸಂವತ್ಸರ 1452 ಕಾರ್ತೀಕ ಶುದ್ಧ 15 ಎಂದರೆ ಕ್ರಿಸ್ತಶಕ 1529 ಅಕ್ಟೋಬರ್ 17 ಶ್ರೀಕೃಷ್ಣದೇವರಾಯ ಅಸ್ತಂಗತರಾಗಿದ್ದಾರೆ ಎಂದು ಸ್ಪಷ್ಟವಾಗಿ ದಾಖಲಿಸಲಾಗಿದೆ. ಶ್ರೀಕೃಷ್ಣದೇವರಾಯ ಅಸ್ತಂಗತರಾದ ಸಂದರ್ಭದಲ್ಲೇ ಈ ಶಾಸನವನ್ನು ಹೊರಡಿಸಲಾಗಿದ್ದು, ಈ ಸಂಬಂಧ ಈ ಶಾಸನದಲ್ಲಿ ತುಮಕೂರು ಸೀಮೆಯ ಸ್ಥಳೀಯ ದೊರೆ ತಿಮ್ಮಣ್ಣ ನಾಯಕನು ಈ ವನ್ನೇನಹಳ್ಳಿ ಗ್ರಾಮವನ್ನು ತುಮಕೂರಿನ ವೀರಪ್ರಸನ್ನ ಹನುಮಂತ ದೇವರಿಗೆ ಪೂಜೆಯನ್ನು ನಡೆಸಲು ಉಡುಗೊರೆಯಾಗಿ ನೀಡಿರುವುದನ್ನು ಈ ಶಾಸನದ ಸಾರ ಹೇಳುತ್ತದೆ. 15 ಸಾಲುಗಳನ್ನು ಅಂದಿನ ಕನ್ನಡದಲ್ಲಿ ಕೆತ್ತಲಾಗಿರುವ ಈ ಶಿಲಾಶಾಸನದಲ್ಲಿ 12 ಸಾಲುಗಳನ್ನು ಈಗಲೂ ಸ್ಪಷ್ಟವಾಗಿ ಓದಬಹುದಾಗಿದೆ. ಶಾಸನದ ಮೇಲ್ಭಾಗದಲ್ಲಿ ಶಂಖ ಚಕ್ರಗಳ ನಡುವೆ ಆಂಜನೇಯನ ಉಬ್ಬು ಚಿತ್ರವಿದೆ. ಸೂರ್ಯಚಂದ್ರರ ಗುರುತುಗಳೂ ಇವೆ. ಶಿಲೆಯ ಹಿಂಭಾಗದಲ್ಲಿ ಅಸ್ಪಷ್ಟ ಮಾರುತಿಯ ಚಿತ್ರವಿದೆ. ಬಾಲದಲ್ಲಿ ಗಂಟೆ ಇದೆ. ಈ ಶಾಸನದ ಸಾರವೇನೆಂದರೆ, ದಕ್ಷಿಣ ಭಾರತವನ್ನು ಆಳಿದ ಶ್ರೇಷ್ಠ ಚಕ್ರವರ್ತಿಗಳಲ್ಲಿ ಒಬ್ಬರಾದ ಕೃಷ್ಣದೇವರಾಯ 1529 ಅಕ್ಟೋಬರ್ 17 ಭಾನುವಾರದಂದು ನಿಧನರಾದರು. ಪ್ರಾಸಂಗಿಕವಾಗಿ ಈ ದಿನವನ್ನು ಚಂದ್ರಗ್ರಹಣದಿಂದ ಗುರುತಿಸಲಾಗಿದೆ. ವನ್ನೇನಹಳ್ಳಿ ಗ್ರಾಮದ ಗೋಪಾಲಕೃಷ್ಣ ದೇವಸ್ಥಾನದ ಉತ್ತರ ಭಾಗದಲ್ಲಿ ಈ ಶಿಲಾಶಾಸನ ಇದೆ. ಚಪ್ಪಡಿ ಕಲ್ಲಿನ ಮೇಲೆ ಕನ್ನಡದಲ್ಲಿ ಈ ಶಾಸನವನ್ನು ಕೆತ್ತಲಾಗಿದೆ.